ಸೇಡಂ ತಾಲೂಕಿನ ಬೆನ್ನಕನಹಳ್ಳಿ ಗ್ರಾಮದ ಹತ್ತಿರ ಬರುವ ಶ್ರೀ ಸಿಮೆಂಟ್ ಕಂಪನಿ ವಿರುದ್ಧ ರೈತರು ಮತ್ತು ಕಾರ್ಮಿಕರು ತಮ್ಮ ಜಮೀನು ಕಳೆದುಕೊಂಡು ಕಂಗಾಲಾಗಿದ್ದು, ಕುಟುಂಬದವರಿಗೆ ನೌಕರಿ ಜೋಡಿ ಈಗ ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ. ಏನೋ ಪಂಚ ಬಂದ್ ಮಾಡುವುದು, ವೇತನ ಸರಿಯಾಗಿ ನೀಡದೆ ಮತ್ತು ನೌಕರಿ ಬಿಡಿಸಲು ಪ್ಲಾನ್ ಕೂಡ ನಡೆಸುತ್ತಿದ್ದು, ಸ್ಥಳೀಯರ ಮೇಲೆ ಆರೋಪಿಸಿ ಮೂಲೆ ಗುಂಪೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕಾರ್ಮಿಕರು ರೈತರು ಶ್ರೀ ಸಿಮೆಂಟ್ ಕಂಪನಿ ಗೇಟ್ ಎದುರು ಪ್ರತಿಭಟನೆ ಧರಣಿ ನಡೆಸಿದ್ದಾರೆ. ಇನ್ನು ಈ ವೇಳೆ ಕಾರ್ಖಾನೆ ಸಿಬ್ಬಂದಿ ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಜೋರಾಗಿಯೇ ನಡೆಯಿತು. ಇನ್ನು ನಂತರ ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ಸುಶೀಲ ಕುಮಾರ, ಕಂಪನಿಯ ಮುಖ್ಯಸ್ಥ ಅರವಿಂದ ಪಾಟೀಲ, ಸತೀಶ ಶರ್ಮಾ ಪ್ರತಿಭಟನಾಕಾರರ ನಡುವೆ ಮಾತಿನ ವಾಗ್ವಾಳಿ ನಡೆದಿದೆ. ಎಲ್ಲರಿಗೆ ಸರಸಕ್ತಿ ಆಮೇಲೆ ಅದರಲ್ಲಿ ಯಾವ್ದು ಪಿ ಎಫ್ ಕಟ್ ಆಗ್ತಾ ಇಲ್ಲ, 2 ವರ್ಷದಿಂದ ಯಾವ್ದೇ ರೀತಿ ಇದು ಕಟ್ ಆಗ್ತಾ ಇಲ್ಲ, ಆಮೇಲೆ ಅವ್ರಿಗೆ ಕೊಟ್ಟಿರೋ ಸ್ಲಿಪ್ ಏನು ಇಲ್ಲ. ನಾವಿಲ್ಲಿ ಕೆಲಸ ಮಾಡ್ಕೊಂಬುದು ಏನು ಪ್ರೂಫ್ ಇಲ್ಲ. ಅದೇ ಉದ್ದೇಶ ಈಗ ಇದೇನ್ ಮಾತಾಡೋದು, ಈ ಜಾಬ್ ಕಾರ್ಡ್ ನಂದದ ಅಂತ ಹೇಳಿ. ಈಗ ನನ್ನ ಮನೆಗೆ ಯಾರಿಲ್ಲ, ಒಂದು 4 ನಾವ ನನ್ನ ಬಳಿ ಜಾಬ್ ಕಾರ್ಡ್, ಒಬ್ರಿಗೆ ಅಕ್ಕನ ಮಗನಿಗೆ ಹಳೆ ಯಾರಿಗೆ ಬಾಂಡ್ ಬಾಂಡ್ ಕೊಡ್ತೇವೆ ಅಂತ ಹೇಳ್ತಾರೆ. ಎಂ ಎಂ ಡಿ ಸಿದಾಗ ಹಂಗಿಲ್ಲ ಅಂತ ಹೇಳ್ತಾರೆ. ಹಂಗಿದ್ದು ತಂದು ಕೊಡಕ್ಕೆ ಆಗ್ತದೆ.